ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಕೇಳಿ ಆಹೋ ನಾನು ಕರೆದ್ಬಿಟ್ಟು ನೋಡ್ತಾರೆ ಕೇಳಬೇಕು ತಾನೇನಾದ್ರು ನಾನು ಆಕ್ಚುಲಿ ಕಳೆದೋದೆ ಓಕೆ ಫಸ್ಟ್ ಮೂವಿ ಬಗ್ಗೆ ಮಾತಾಡೋಣ ಆದ್ರೆ ಅದಕ್ಕೂ ಮೊದಲು ಪರ್ಸನಲ್ ಕ್ವೆಶ್ಚನ್ ನಿಧಿಮಾ ಅನ್ನುವಂತಹ ಒಂದು ಒಳ್ಳೆ ಸೂದಿಂಗ್ ಕ್ಯಾರೆಕ್ಟರ್ನ ನಮ್ಮೆಲ್ಲರಿಗೂ ಕೊಟ್ರಿ ಇವತ್ತು 90 ಹಾಕು ಕಿಟ್ಟಪ್ಪ ಅಂತ ಹೇಳಿ ಅದೇ ನಿಧಿಮಾ ಮುತ್ತು ಲಕ್ಷ್ಮಿಯಾಗಿ ನಮ್ಮ ಮುಂದೆ ಬರ್ತಾ ಇದ್ದಾರೆ ಅಲ್ವಾ ಡೈರೆಕ್ಟರೇ ಅದನ್ನ ಯೋಚನೆ ಮಾಡಿದಾಗ ನಿಮಗೆ ಖುಷಿ ಆಯ್ತಾ ಏನು ಅನ್ನಿಸ್ತೋ ನಿಧಿಮಾ ಪಾತ್ರ ನಾನು ಬರೆದಿದ್ದು ನಾನು ಮದುವೆಯಾಗಕ್ಕಿಂತ ಮುಂಚೆ सो तुम सूदिंग तुम स्मूत तुम चेना लव मू पानीपुरी साकुअको हाँ स्मूद सो आ पात्र बरदी आमले सिनेमा कथे अंत ना मीट में शशांक सर बंद आव नान मदे आगे आवर नोड़ी निधिमा ना इन मुत्तुलक्ष्मीबल अंत डिसडी सो इवे नोड़ती कंप्लीट आपोजिट मदे आदमे ಮುತ್ತು ಲಕ್ಷ್ಮಿಗೆ ಬದಲಾಗಿದ್ದಾರೆ ನಿಧಿಮಾ ಅವರು ಅವರ ಎಕ್ಸ್‌ಪ್ರೆಷನ್ ನೋಡಿ ಪಾಪ ಪಾರ್ಟಿನೇ ಮಾಡಲ್ಲ ಅನ್ನೋ ತರ ಎಕ್ಸ್‌ಪ್ರೆಷನ್ ಕೊಡ್ತಿದ್ದಾರೆ ನೀವು ನೋಡಿದ್ರೆ ಅಲ್ಲ ಅವರ ಪಾರ್ಟಿ ಮಾಡಲ್ಲ ಬಟ್ ಅದೇ ಹೇಳಿದ್ರಲ್ಲ ನೀವು ವೈಬ್ ಆ ತರ ಇದೆ ಅಂತ ಸ್ಮೂತ್ ಅದಿಲ್ಲ ಅದಲ್ಲ ಈಗ ಪಾನಿ ಪೂರಿ ತಿನ್ನಲ್ವಾ ಅವರು ಸ್ವಲ್ಪ 5 ಸ್ಟಾರ್ ಅಲ್ಲ ಇಲ್ಲ ಇಲ್ಲ ಆ ತರ ಏನಿಲ್ಲ ಓಕೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಆ ಮುತ್ತು ಲಕ್ಷ್ಮಿ ಯಾವ ತರ ಇದ್ದಾರೆ ಅಂತ ಓಕೆ ಸೂಪರ್ ಈಗ ಸಿನಿಮಾದ ಬಗ್ಗೆ ರಾಮ ಅಂತ ಹೇಳಿ ನಾವು ಕೌಸಲ್ಯ ಸುಪ್ರಜಾ ರಾಮ ಟೈಟಲ್ ರಿವೀಲ್ ಟೈಮ್ ಅಲ್ಲಿ ಎಲ್ಲರಿಗೂ ಒಂದು ನಿಮ್ಮ ಡೈಲಾಗ್ ಕೇಳಿ ಶಾಕ್ ಆಯ್ತು ಹೌದು ಸರ್ ಕೌಸಲ್ಯ ಸುಪ್ರಜಾ ಅಂದ್ರೆ ಇಬ್ರು ಹೀರೋಯಿನ್ ಇರ್ತಾರ ಅಂತ ಹೇಳಿ ಅಂದ್ರೆ ಬೇಜಾರ್ ಆಯ್ತು ಒಬ್ರು ಹೀರೋಯಿನ್ ಅಂತ ಗೊತ್ತಾದ ಮೇಲೆ ಇಲ್ಲ ಯಾಕಂದ್ರೆ ಈಗ ಈ ಸಿನಿಮಾದಲ್ಲಿ ಈಗ ಇಬ್ರು ಮೇನ್ ಲೇಡಿ ಆರ್ಟಿಸ್ಟ್ ಯಾರು ಇದ್ದಾರೆ ಒಂದು ಬೃಂದಾ ಅವರು ಮತ್ತೆ ಒಂದು ಮಿಲನ ಅವರು ಸೋ ಒಂದ್ಸರಿ ಮಿಲನ ಬಂದ ಮೇಲೆ ಅದು ಒಬ್ರೇ ಹೀರೋ ಅಂತ ಲೆಕ್ಕ ಸೋ ಇಬ್ರು ಹೀರೋ ಅಂತ ಅನ್ಕೊಳ್ಳಕ ಆಗಲ್ಲ ಸೋ ಒಬ್ರೇ ಹೀರೋ ಏನೋ ಸರಿ ಬೃಂದಾ ಅವರು ಮಾತ್ರ ಈಗ ಓಕೆ ಸಿನಿಮಾ ಜರ್ನಿ ಬಗ್ಗೆ ಕೃಷ್ಣ ಕೌಸಲ್ಯ ಸುಪ್ರಜಾರಾಮ ಬಹುಶಃ ನಾನು ಕೇಳಿರುವಂತ ಕಥೆಗಳಲ್ಲಿ ಅಂದ್ರೆ ನಾನು 2013 ಕ್ಕೆ ನಾನು ಡೆಬ್ಯೂ ಮಾಡಿದ್ದು ಸೋ ಅಲ್ಲಿಂದ ಇಲ್ಲಿ ತನಕ ಒಂದು 10-11 ವರ್ಷದಲ್ಲಿ ನಾನು ಕೇಳಿರುವಂತ ಕಥೆಗಳಲ್ಲಿ ದಿ ಬೆಸ್ಟ್ ಕಥೆ ಇದು ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿರುವಂತ ಕಥೆ ಆಮೇಲೆ ಇಡಿ ಕುಟುಂಬ ಕೂತ್ಕೊಂಡು ನೋಡುವಂತ ಒಂದು ಕಥೆ ಸೋ ಇದು ಬರಿ ಹುಡುಗರಿಗೆ ಅಥವಾ ಏನೋ ಒಂದು ಸುಮ್ಮನೆ ಎಂಟರ್‌ಟೈನ್‌ಮೆಂಟ್ ತರ ಅಲ್ಲ ಇದು ಸೋ ಸಿಕ್ಕಾಪಟ್ಟೆ ಎಂಟರ್‌ಟೈನ್‌ಮೆಂಟ್ ಇದೆ ತುಂಬಾ ನಕ್ತಾರೆ ಅಂದ್ರೆ ಸಿನಿಮಾ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಫ್ರೀ ಕ್ಲೈಮ್ಯಾಕ್ಸ್ ತನಕ ನಕ್ತಾ ಇರ್ತಾರೆ ಬಟ್ ಅಷ್ಟೇ ಒಂದು ಸೀರಿಯಸ್ ಆಗಿರೋ ವಿಷಯ ಪ್ಲಸ್ ತುಂಬಾ ಎಮೋಷನಲ್ ಆಗಿರೋ ವಿಷಯ ಆಮೇಲೆ ಸಾಕಷ್ಟು ಹೆಣ್ಣುಮಕ್ಕಳಿಗೆ ಅವರ ಗಂಡನ್ನ ಕರ್ಕೊಂಡು ಬಂದು ಸಿನಿಮಾ ತೋರಿಸಬೇಕು ಯಾಕಂದ್ರೆ ಅದರಿಂದ ಅವರ ಲೈಫ್ ಏ ಬದಲಾಗುವಂತ ಒಂದು ವಿಷಯಗಳು ಈ ಸಿನಿಮಾದಲ್ಲಿ ಇದೆ ಸೊ ಎಲ್ಲರಿಗೂ ಹೇಳೋದೇನೆಂದ್ರೆ ಎಲ್ಲ ಮಕ್ಕಳಿಗೆ ನಿಮ್ಮ ತಂದೆ ತಾಯಿನ ಕರ್ಕೊಂಡು ಬಂದು ಈ ಸಿನಿಮಾ ತೋರಿಸಿ ಅವರು ತುಂಬಾ ಖುಷಿ ಪಡ್ತಾರೆ ಯಾಕಂದ್ರೆ ನಾವು ಯಾವಾಗಲೂ ಫ್ರೆಂಡ್ಸ್ ಗಳ ಜೊತೆ ಹೋಗ್ಬಿಡ್ತೀವಿ ಬಟ್ ನಮ್ಮ ತಂದೆ ತಾಯಿಗಳಿಗೆ ನಾವು ಟೈಮ್ ಕೊಡಲ್ಲ ಅಥವಾ ಅವ್ರ ಜೊತೆ ನಾವು ಸಿನಿಮಾಗಳಿಗೆ ಹೋಗೋದು ತುಂಬಾ ಕಮ್ಮಿ ಸೊ ಈ ಸಿನಿಮಾ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಸಿನಿಮಾ ಸೊ ಇದು ಬರೀ ಹುಡುಗರು ನೋಡೋ ಸಿನಿಮಾ ಅಲ್ಲ ಡೆಫಿನೆಟ್ಲಿ ಅವ್ರ ಲೈಫಲ್ಲಿ ಅಟ್ ಲೀಸ್ಟ್ ತುಂಬಾ ಜನಕ್ಕೆ ಚೇಂಜಸ್ ಅಂತ ಖಂಡಿತ ಆಗುತ್ತೆ ಈ ಸಿನಿಮಾದ ಇನ್ನು ನಮ್ಮ ಡೈರೆಕ್ಟರ್ಸ್ ಶಶಾಂಕ್ ಸರ್ ಮತ್ತೆ ನಿಮ್ಮ ಕಾಂಬಿನೇಷನ್ ಅನ್ನು ನೋಡಬೇಕು ಅಂತ ಹೇಳಿ ಡೆಫಿನೆಟ್ಲಿ ಸ್ಯಾಂಡಲ್ವುಡ್ ನ ಎಲ್ಲಾ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ರು ಯಾಕಂತ ಹೇಳಿದ್ರೆ ಸರಿ ಹೇಳಿದ ಹಾಗೆ ನಿಮ್ಮಿಬ್ರ ಜಾನ್ರ ಸ್ವಲ್ಪ ಸಿಮಿಲರ್ ತುಂಬಾ ಸಿಮಿಲಾರಿಟೀಸ್ ಇದೆ ಹಾಗಾಗಿ ಅವ್ರ ಜೊತೆ ವರ್ಕ್ ಮಾಡಿದಂತ ಎಕ್ಸ್‌ಪೀರಿಯನ್ಸ್ ಫಸ್ಟ್ ಶಶಾಂಕ್ ಸರ್ ನನಗೆ ಬಂದು ಕತೆ ಅಂದ್ರೆ ಕತೆ ಹೇಳಕ್ಕಿಂತ ಮುಂಚೆ ನಿಮಗೆ ಯಾವ ತರ ಮಾಡಣ ಅಂತಲ್ಲ ಡಿಸ್ಕಸ್ ಆದಾಗ ಯಾವ ತರ ಕತೆ ಮಾಡಣ ಅಂತ ಅಂದಾಗ ಫಸ್ಟ್ ಅವರು ಆಕ್ಷನ್ ಮಾಡೋಣ ಅಂತಂದ್ರು ನಾನು ಅಂದೆ ಇಲ್ಲ ಸರ್ ನನಗೆ ನಿಮ್ಮ ಕೃಷ್ಣಲೀಲಾ ಕೃಷ್ಣ ಲವ್ ಸ್ಟೋರಿ ಈ ತರ ಸಿನಿಮಾಗಳು ತುಂಬಾ ಇಷ್ಟ ನಿಮ್ಮ ಸ್ಟ್ರೆಂತ್ ಅದು ಅಂತ ನನ್ನ ಫೀಲ್ ಸೋ ನೀವು ನಿಮ್ಮ ಸ್ಟ್ರೆಂತ್ ಅಲ್ಲಿ ಸಿನಿಮಾ ಮಾಡಿ ಸೋ ನನಗೆ ಅದರದ ಒಂದು ಒಳ್ಳೆ ಫ್ಯಾಮಿಲಿ ಸಿನಿಮಾ ಸಿಗುತ್ತೆ ಅಂತ ಸೋ ಓಕೆ ಅನ್ಬಿಟ್ಟು ಹೋಗಿ ಒಂದು ತಿಂಗಳು ಆದ್ಮೇಲೆ ನನಗೆ ಕತೆ ತಗೊಂಡ್ಬಂದ್ರು ಸೋ ನನಗೊಂದು ಆಕ್ಚುಲಿ ಶಾಕ್ ಆಗಿದೆ ಒಂದು ತಿಂಗಳು ಇಷ್ಟು ಚೆನ್ನಾಗಿ ಕತೆ ಮಾಡ್ಬೋದಾ ಅಂತ ಯಾಕಂದ್ರೆ ನಮಗೆ ನಾನು ಈಗ ಮಾಡಿರೋದು ಎರಡು ಸಿನಿಮಾ ಸೊ ಮೂರನೇ ಸಿನಿಮಾ ಮಾಡೋಷ್ಟೊತ್ತಲ್ಲೇ ತಲೆ ಕೆಟ್ಟೋಗಿದೆ ಒಂದು ವರ್ಷದಿಂದ ಯೋಚನೆ ಮಾಡ್ತಾ ಇದ್ದೀನಿ ಅವ್ರೇನು ಒಂದೊಂದು 10 ಸಿನಿಮಾ ಮಾಡಿದ್ದಾರೆ ಒಂದು ತಿಂಗಳಿಗೆ ಒಂದು ಕತೆ ತಂದ್ರಲ್ಲ ಸೊ ಎಷ್ಟು ಬ್ರಿಲಿಯಂಟ್ ಇರಬೇಕು ಅವರು ಅಂತ ಅಂದ್ರೆ ತುಂಬಾ ಕಥೆಗಳ ಸ್ಟಾಕ್ ಇದೆ ಹಾಗಾದ್ರೆ ಸರ್ ಇದ್ರೆ ನಮಗೊಂದಷ್ಟು ಕೊಡಿ ನಾವು ಡೈರೆಕ್ಟ್ ಮಾಡ್ಕೊಂಡು ಬಿಡ್ತೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಅವರೇ ಜುಲೈ 28 ಕ್ಕೆ ನಿಮ್ಮೆಲ್ಲರನ್ನ ತೆರೆ ಮೇಲೆ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯಿನಿಂಗ್ ಅಸ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಈ ಸಿನಿಮಾ ಮಾತ್ರ ಮಿಸ್ ಮಾಡ್ಕೊಂಡ್ಬಿಡಿ ಸಿನಿಮಾ
ಥಿಯೇಟರ್ಗೆ ಹೋದಾಗ ನಿಮಗೆ ಒಂದು ತುಂಬ ವಿಷಯಗಳ ಸರ್ಪ್ರೈಸಸ್ ಆಗುತ್ತೆ. ಓ ಇಷ್ಟು ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಇಷ್ಟು ಚೆನ್ನಾಗಿದೆ, ಅದೊಂದು ಖುಷಿ ಅಂತ ನಿಮಗೆ ಡೆಫಿನೆಟ್ಲಿ ಥಿಯೇಟ್ರಲ್ಲಿ ಸಿಗುತ್ತೆ ಅನ್ನೋ ಒಂದು ಭರವಸೆ ನಾನು ಕೊಡ್ತೀನಿ. ಪ್ಲಸ್ ಒಂದು ಅದ್ಭುತವಾದ ಸಿನಿಮಾ, ದಯವಿಟ್ಟು ಮಿಸ್ ಮಾಡ್ಕೊಬೇಡಿ. ಜುಲೈ 28ನೇ ತಾರೀಕು ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೆ. ಬಂದು ಸಿನಿಮಾ ನೋಡಿ, ನಿಮಗೆಲ್ರಿಗೂ ಖಂಡಿತವಾಗ್ಲೂ ನಿರಾಸೆ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಎಲ್ರಿಗೂ ನಮಸ್ಕಾರ, ಮೀಡಿಯಾದವರೆಲ್ರಿಗೂ ನಮಸ್ಕಾರ. ಹಾಯ್ ಎಲ್ರು, ಹೇಗಿದ್ದೀರಾ? ಸರ್ ಆ್ಯಕ್ಚುಲಿ ನಾನು ಇನ್ನೂ ಸಾಂಗ್ ಹ್ಯಾಂಗ್ ಓವರಲ್ಲಿ ಇದ್ದೀನಿ. ಈ ಸಿನಿಮಾ ಒಪ್ಕೊಂಡಾಗ ಈ ಥರ ಎಲ್ಲ ಹೇಳಿದ್ರು ಶಶಾಂಕ್ ಸರು, ಪಾತ್ರ ಈ ಥರ ಇರುತ್ತೆ, ಸಾಂಗ್ ಈ ಥರ ಇರುತ್ತೆ, ಎಣ್ಣೆ ನಾನೆಂಗೂ ಎಣ್ಣೆ ಹೊಡಿಯಲ್ಲ, ಪರವಾಗಿಲ್ಲ, ಓಕೆ, ಸ್ವಲ್ಪ ಕಿಕ್ಕಿರೋ ಥರ ಇರುತ್ತೆ ಅಂತ. ಆದರೆ ಇಷ್ಟು ಹ್ಯಾಂಗ್ ಓವರ್ ಕೊಡುತ್ತೆ ಅಂತ ನಂಗೆ ಗೊತ್ತಾಗಲಿಲ್ಲ. ಇದಕ್ಕೆಲ್ಲರೂ ಕಾರಣ ಅಫ್ಕೋರ್ಸ್ ಶಶಾಂಕ್ ಸರ್ ಇರ್ಬೋದು, ಕಲೈ ಮಾಸ್ಟರ್ ಇರ್ಬೋದು. ಇನ್ಫ್ಯಾಕ್ಟ್ ನಾನು ಯಾವಾಗಲೂ ಸ್ವಲ್ಪ ಕಮ್ಮಿ ಮಾಡ್ತೀನಿ ಅಂದರೆ ಈ ಟಪಾಂಗುಚ್ಚಿ ಎಲ್ಲ ನಾನು ಮಾಡಿಲ್ಲ. ಮಾಸ್ಟರು ಆಗಿದ್ದಾಗಲಿ ಮೇಡಮ್, ಎರಡು ಸ್ಟೆಪ್ ಹಾಕಿ ಏನಾಗುತ್ತೆ ನೋಡೋಣ ಅಂತ. ಹಾಗೆ ಐಶ್ವರ್ಯ ಅವರು, ಆ್ಯಂಡ್ ಆಲ್ಸೋ ಈ ಥರ ಸಾಂಗ್ಸ್ ಮಾಡ್ಬೇಕಾದ್ರೆ ನಮ್ಮ ಸುಗ್ನಾನ್ ಸರ್ ಡಿ ಒ ಪಿ ಅವ್ರಿಗೂ ಸ್ವಲ್ಪ ಎಣ್ಣೆ ಹೊಡೆದಂಗೆ ಟೈಟಾಗಿ, ಅಂದರೆ ಇಟ್ಸ್ ನಾಟ್ ಈಸಿ. ಸೊ ಐ ಥಿಂಕ್ ಅದ್ಭುತವಾದ ಸಂಗೀತ ಅರ್ಜುನ್ ಜನಿ ಅವ್ರದ್ದು. ಸೊ ಬಹುಶಃ ಈ ಸಾಂಗ್ ನನಗೆ ಮುಂಚೆ ಎಲ್ಲ ನೋಡಿದ್ದೆ ಸರ್ ತೋರಿಸಿದ್ರು, ಬಟ್ ಇಲ್ಲಿ ಒಂದು ಒಳ್ಳೆ ಹ್ಯಾಂಗ್ ಓವರ್ ಕೊಟ್ಟಿದೆ. ನಮಗೆ ಆರ್ಟಿಸ್ಟ್ಗಳಿಗೆ ಈ ಥರ ಡಿಫ್ರೆಂಟ್ ಆದ ಪಾತ್ರ ಮಾಡೋದೇ ಖುಷಿ, ಆ್ಯಂಡ್ ನನಗೆ ಭಾಳ ಖುಷಿ ಆಯಿತು. ಆ್ಯಂಡ್ ಅಫ್ಕೋರ್ಸ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಅಫ್ಕೋರ್ಸ್ ಈಗ ಇಡೀ ಕಾರ್ಯಕ್ರಮದ ಕೇಂದ್ರಬಿಂದು ಇವತ್ತು ನೀವೇ. ಅಂದರೆ ಎಲ್ಲರೂ ಕಾಯ್ತಾ ಇದ್ವಿ ನಮ್ಮ ಮುದ್ದುಲಕ್ಷ್ಮಿ ಅವರು ಹೆಂಗೆ ಕಾಣಿಸ್ತಾ ಇದ್ದಾರೆ, ಹೆಂಗೆ ಡ್ಯಾನ್ಸ್ ಮಾಡಿದಾರಂತೆ. ಒಂದಂತೂ ಸತ್ಯ, ನಾವು ಎಕ್ಸ್ಪೆಕ್ಟೇಷನ್ ಏನು ಮಾಡ್ಕೊಂಡಿದ್ವು, ನೀವೇ ಹೇಳಿದ್ರಿ ಟಪಾಂಗುಚ್ಚಿ ಎಲ್ಲ ಜನರಲ್ಲಿ ನಾನು ಮಾಡೋದಿಲ್ಲ ಅಂತ. ದಿನ ಟಪಾಂಗುಚ್ಚಿ ಡ್ಯಾನ್ಸ್ ಮಾಡೋ ಥರ ಅಷ್ಟು ಸಗದಾಗಿ ಡ್ಯಾನ್ಸ್ ಮಾಡಿದ್ದೀರಾ. ಸೊ ನಿಮ್ಗೆ ಈ ವೈಬ್ ಹೇಗೆ ಅನ್ನಿಸ್ತಾ? ಯಾಕಂದರೆ ಕಂಪ್ಲೀಟಾಗಿ ಜನರಲಿ ಆ್ಯಕ್ಟರ್ಸ್ ಅದನ್ನು ಬಯಸ್ತಾರೆ ಅಂತ ಹೇಳ್ತಾರೆ, ಅಂದರೆ ನಾವು ಏನಿದ್ದೀವೋ ಅದಕ್ಕೆ ತದ್ವಿರುದ್ಧವಾದದ್ದು ಏನಾದರೂ ಸಿಕ್ಕಿದ್ರೆ ಲೆಟ್ಸ್ ಕ್ಯಾಚ್ ದ ಆಪರ್ಚುನಿಟಿ ಅಂತ ಹೇಳಿ. ಅಂದರೆ ನಾನು ಈ ವಿಚಾರದಲ್ಲಿ ಶಶಾಂಕ್ ಸರ್ ಹಾಗೆ ಕೃಷ್ಣ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನಗೆ ಈ ಪಾತ್ರ ಬಂದಾಗ ಆವಾಗಲೇ ಅವ್ರು ಹೇಳಿದಾಗೆ ತುಂಬ ಒಂದು ಇಷ್ಟಪಟ್ಟಿರೋಂಥ ಪಾತ್ರ ನಿಧಿಮಾ, ತುಂಬ ಸಾಫ್ಟ್ ಕ್ಯಾರೆಕ್ಟರು. ಈ ರೀತಿ ಪಾತ್ರ ಮಾಡಬೇಕಾದ್ರೆ ಒಂದು ಭಯ ಇರುತ್ತೆ, ಹೆಂಗೆ ಆಕ್ಸೆಪ್ಟ್ ಮಾಡ್ತಾರೆ ಅಥವಾ ನಾನು ಹೆಂಗೆ ಪರ್ಫಾರ್ಮ್ ಮಾಡ್ತೀನಿ ಅಂತ. ಐ ಥಿಂಕ್ ಕೃಷ್ಣ ಮತ್ತು ಶಶಾಂಕ್ ಸರ್ ಇಬ್ಬರು ಒಳ್ಳೆ ಕಾನ್ಫಿಡೆನ್ಸ್ ಕೊಟ್ಟರು, ಪುಷ್ ಕೊಟ್ಟರು. ಸೊ ಆ್ಯಂಡ್ ಆಲ್ಸೋ ಶಶಾಂಕ್ ಸರ್ ಸಿನಿಮಾಗಳಲ್ಲೆಲ್ಲ ನೀವು ನೋಡಿದ್ರೆ ಮೊಗ್ಗಿನ ಮನಸ್ಸು, ಕೃಷ್ಣನ್ ಲವ್ ಸ್ಟೋರಿ, ಕೃಷ್ಣ ಲೀಲಾ, ಎಲ್ಲ ಸಿನಿಮಾಗಳಲ್ಲೂ ಹೆಣ್ಮಕ್ಳಿಗೆ ಭಾಳ ಭಾಳ ಇಂಪಾರ್ಟೆಂಟ್ ಇರೋ ಪಾತ್ರಗಳು ಕೊಟ್ಟಿರ್ತಾರೆ. ಐ ಥಿಂಕ್ ಬೃಂದಾ ಅವ್ರಿಗೆ ನನಗೆ ಅದ್ಭುತವಾದ ಪಾತ್ರ ಈ ಸಿನಿಮಾದಲ್ಲಿ. ಎಷ್ಟು ಜನ ಹೆಣ್ಮಕ್ಳಿದ್ದೀರಾ ಇಲ್ಲಿ, ಕೈ ಎತ್ಬೋದಾ? ಅಷ್ಟೇನಾ? ಎಲ್ಲಿದ್ದೀರಾ? ಓಕೆ. ಸೊ ಯಾಕೆ ಕೇಳಿದೆ ಅಂದರೆ ಈ ಸಿನಿಮಾ ಒಂದು ಪಕ್ಷ ಗಂಡ್ಮಕ್ಳು ಮಿಸ್ ಮಾಡಿದ್ರು ನಡೆಯುತ್ತೆ, ಆದರೆ ಹೆಣ್ಮಕ್ಳು ಮಿಸ್ ಮಾಡಬಾರ್ದು. ಸೊ ನೀವೆಲ್ಲ ನಿಮ್ಮ ಬಾಯ್ ಫ್ರೆಂಡ್ಸ್, ಹಸ್ಬೆಂಡ್, ತಂದೆ, ತಾಯಿ, ಅಫ್ಕೋರ್ಸ್ ಇದು ಕೌಸಲ್ಯ ಸುಪ್ರಾಜಾರ ಅಮ್ಮ ತಾಯಿ ಮೇಲಿರುವ ಸಿನಿಮಾ ಕೂಡ. ಸೊ ನಿಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಈ ಸಿನಿಮಾನ ನೋಡಿ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ.